ನಮಸ್ಕಾರ. ಸಂಯುಕ್ತ ಕರ್ನಾಟಕ ನ್ಯೂಸ್ ಅಟ್ 7 ಗೆ ಸ್ವಾಗತ. ನಾನು ಚನ್ನವೀರ್ ಸಗರ್ನಾಳ್. ಬಿಜೆಪಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಅವರ ಆಗಮನ. ಬಿಜೆಪಿ ಕಚೇರಿಯಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪ ಸೇರಿದಂತೆ 32 ಸಚಿವರೊಂದಿಗೆ ಮಹತ್ವದ ಸಭೆ. ಬಳಿಕ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯಾಗುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರಿಸಲು ಅರುಣ್ ಸಿಂಗ್ ನಕಾರ. ಇದು ಒಂದು ಕಡೆಯಾದರೆ ಮತ್ತೊಂದೆಡೆ ಶಾಸಕರ ಭವನದಲ್ಲಿ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ 7-8 ಶಾಸಕರ ರಹಸ್ಯ ಸಭೆ. ಅತ್ತ ಸಿಎಂ ಯಡಿಯೂರಪ್ಪನವರನ್ನ ಬದಲಿಸಬೇಕೆಂದು ಹಕ್ಕೊತ್ತಾಯ ಮಾಡಲು ಅರವಿಂದ್ ಬೆಲ್ಲದ ನೇತೃತ್ವದ ಶಾಸಕರ ಬಣ ಕಸರತ್ತು. ಇತ್ತ ಮುಖ್ಯಮಂತ್ರಿ ಪರ ಬಣ ಅದಕ್ಕೆ ಪ್ರತಿತಂತ್ರವನ್ನ ಹೆಣೆಯುವುದರಲ್ಲಿ ನಿರತರಾಗಿದ್ದು ಗೋಚರಿಸಿತು. ಸರಿ, ಅರುಣ್ ಸಿಂಗ್ ಅವರು ನಡೆಸಿದ ಇವತ್ತಿನ ಸಭೆಯ ಔಟ್ಕಮ್ ಏನಪ್ಪ ಅಂದ್ರೆ, ಒಂದು, ಕೊರೋನಾ 2ನೇ ಅಲೆಯ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೈಗೊಂಡ ಕಾರ್ಯಗಳ ಬಗ್ಗೆ ಪರಾಮರ್ಶೆ ಮತ್ತು ಮೆಚ್ಚುಗೆ. 2, ಶಾಸಕರೇನಾದರೂ ವೈಯಕ್ತಿಕವಾಗಿ ಹೇಳಬೇಕಿದ್ದರೆ ಇಲ್ಲಿ ಆಸ್ಪದವಿಲ್ಲ, ಅದೇನಿದ್ರೂ ಮುಂದಿನ ಸಭೆಯಲ್ಲಿ ಹೇಳಬಹುದು ಅಂತ ನಿರ್ಬಂಧಿಸಿದ್ದು. ಇದೆಲ್ಲವನ್ನ ಗಮನಿಸಿದಾಗ ಮುಖ್ಯಮಂತ್ರಿ ನಾಯಕತ್ವ ಬದಲಾವಣೆಯ ಬೇಗುದಿ ಬಾಕಿ ಉಳಿದಂತಾಗಿದೆ ಎನ್ನಬಹುದು. ಕೋವಿಡ್ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅರುಣ್ ಸಿಂಗ್ ಅವರು ದೆಹಲಿಯಿಂದ ಬರಬೇಕಿತ್ತೇ ಅಂತ ಮಾತನಾಡಿಕೊಳ್ಳುವಂತಾಗಿದೆ. ಇದಕ್ಕೂ ಮುನ್ನ ಸಚಿವ ಈಶ್ವರಪ್ಪ, ಹೌದು, ನಮ್ಮ ಪಕ್ಷದಲ್ಲಿ ನಾಯಕತ್ವ ವಿಚಾರವಾಗಿ ಗೊಂದಲ ಉಂಟಾಗಿರೋದು ನಿಜ, ಅದನ್ನ ಸರಿಪಡಿಸೋಕೆ ಅಂತ ದೆಹಲಿಯಿಂದ ನಮ್ಮ ಪಕ್ಷದ ಉಸ್ತುವಾರಿ ಬರುತ್ತಿರುವುದು ಅಂತ ಹೇಳಿದ್ದು ಸಂಚಲನ ಉಂಟು ಮಾಡಿತು. ಆದರೆ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕೆ ಮುಂದಾದ ಕಂದಾಯ ಸಚಿವ ಆರ್ ಅಶೋಕ್ ಅವರು ಅರುಣ್ ಸಿಂಗ್ ಬಂದಿರೋದು ಬಿಜೆಪಿಯ ಇಮೇಜ್ ಹೆಚ್ಚಿಸೋದಕ್ಕೆ ಅಂತ ಸರಿಪಡಿಸಿಕೊಂಡ್ರು. ಇನ್ನು ಬೇರೆ ಪಕ್ಷದಿಂದ ಕಮಲ ಪಕ್ಷಕ್ಕೆ ಬಂದು ಯಡಿಯೂರಪ್ಪ ಸಿಎಂ ಆಗಲು ಬಿಜೆಪಿ ಅಧಿಕಾರಕ್ಕೇರಲು ಕಾರಣೀಕರ್ತರಾದ 17 ಜನ ಶಾಸಕರು ನಮ್ಮಿಂದ ಯಾವುದೇ ಸಮಸ್ಯೆಯಾಗಿಲ್ಲ ಅಂತ ಸ್ಪಷ್ಟನೆ ನೀಡಿದರು. ಇದೆಲ್ಲದರ ನಡುವೆ ಬಿಜೆಪಿಯ ಇವತ್ತಿನ ಬೆಳವಣಿಗೆಯ ಬಗ್ಗೆ ಟ್ವೀಟ್ ಮಾಡಿದ ಕಾಂಗ್ರೆಸ್ ಪಕ್ಷ, ಸಿಎಂ ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಯಡಿಯೂರಪ್ಪನವರು ಹೋರಾಡ್ತಾ ಇದ್ದಾರೆ ಅಂತ ವ್ಯಂಗ್ಯವಾಡಿದೆ. ಅತ್ತ ಕೇಂದ್ರ ಮಂತ್ರಿ ರವಿಶಂಕರ್ ಪ್ರಸಾದ್ ಅವರು ಟ್ವಿಟರ್ ತನ್ನ ಮಧ್ಯವರ್ತಿಯ ಸ್ಥಾನವನ್ನು ಕಳೆದುಕೊಂಡಿದ್ದು, ಆ ಸಾಮಾಜಿಕ ಜಾಲತಾಣದಲ್ಲಿ ಬೇರೆಯವರು ಯಾರೇ ತಪ್ಪು ಮಾಹಿತಿ ಪ್ರಕಟಿಸಿದರೂ ಅದಕ್ಕೆ ಟ್ವಿಟರ್ ಹೊಣೆಯಾಗಲಿದೆ ಅಂತ ಹೇಳಿಕೆ ಕೊಡುವ ವೇಳೆಗೆ ಉತ್ತರ ಪ್ರದೇಶದಲ್ಲಿ ಟ್ವಿಟರ್ ಸೇರಿದಂತೆ 9 ಜನರ ಮೇಲೆ ತಪ್ಪು ಮಾಹಿತಿ ಪ್ರಕಟಿಸಿದ್ದಕ್ಕಾಗಿ ಎಫ್ಐಆರ್ ದಾಖಲಾಗಿದೆ. ಸರ್ಕಾರದ ಹೊಸ ನಿಯಮಾವಳಿಗಳ ಪ್ರಕಾರ ಸಾಮಾಜಿಕ ಜಾಲತಾಣಗಳು ನಿಯಮ ಪಾಲನಾ ಅಧಿಕಾರಿಯೊಬ್ಬರನ್ನ ನೇಮಿಸಬೇಕು. ಇಲ್ಲವಾದರೆ ಮೂರನೇ ವ್ಯಕ್ತಿ ಪ್ರಕಟಿಸುವ ವಿಷಯಗಳಿಗೆ ಅದಕ್ಕೆ ರಕ್ಷಣೆ ಸಿಗೋದಿಲ್ಲ. ಭಾನುವಾರ ಗಾಜಿಯಾಬಾದ್ನ ಮುಸ್ಲಿಂ ವ್ಯಕ್ತಿಯೊಬ್ಬನ ಗಡ್ಡವನ್ನು ಹಿಂದೂ ಯುವಕರು ಕತ್ತರಿಸಿದರು ಅಂತ ಹಲವರು ಪ್ರಕಟಿಸಿದ್ದ ಒಂದು ವಿಡಿಯೋ ಸುಳ್ಳು ಅಂತ ಗೊತ್ತಾದ ನಂತರ ಪೊಲೀಸರು ಟ್ವಿಟರ್ ಅನ್ನು ಸೇರಿಸಿ ಇತರರ ಮೇಲೂ ಕೇಸು ದಾಖಲಿಸಿದ್ದಾರೆ. ಕೋವ್ಯಾಕ್ಸಿನ್ನಲ್ಲಿ ಹಸುಗರುಗಳ ರಕ್ತಸಾರ ಇಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟೀಕರಣ ನೀಡಿದೆ. ಆರ್ಟಿಐ ವರದಿಯೊಂದನ್ನು ಉಲ್ಲೇಖಿಸಿ, ಕೋವ್ಯಾಕ್ಸಿನ್ ಲಸಿಕೆ ತಯಾರಿಕೆಯಲ್ಲಿ 20 ದಿನದೊಳಗಿನ ಕರುಗಳನ್ನು ಕೊಂದು ಅದರ ರಕ್ತಸಾರ ಬಳಸಲಾಗುತ್ತಿದೆ ಎಂಬುದು ಸುಳ್ಳು ಎಂದು ಅದು ಹೇಳಿದೆ. ಲಸಿಕೆ ತಯಾರಿಕೆಗೆ ಮುಂಚೆ ಜೀವಕೋಶಗಳ ಅಭಿವೃದ್ಧಿಪಡಿಸಲು ರಕ್ತಸಾರ ಬಳಸಿ ನಂತರ ನೀರು ಮತ್ತು ರಾಸಾಯನಗಳಲ್ಲಿ ತೊಳೆಯಲಾಗುತ್ತದೆ. ಕೊನೆಗೆ ಲಸಿಕೆಯಲ್ಲಿ ಹಸುಗಳ ಅಂಶಗಳು ಇರುವುದಿಲ್ಲ ಎಂದು ಹೇಳಿದೆ. ಮತ್ತೊಂದು ಸ್ಪಷ್ಟೀಕರಣದಲ್ಲಿ, ಎರಡು ಕೋವಿಡ್ ಶೀಲ್ಡ್ ಲಸಿಕೆಗಳ ನಡುವಿನ ಅಂತರವನ್ನು 6-8 ವಾರಗಳಿಂದ 12-16 ವಾರಗಳಿಗೆ ಹೆಚ್ಚಿಸಿರುವುದರ ಹಿಂದೆ ವೈದ್ಯರ ಸಲಹಾ ಸಮಿತಿ ಶಿಫಾರಸು ಇದ್ದು ಅದರಲ್ಲಿ ಯಾರೂ ಕೂಡ ಅಸಮ್ಮತಿ ವ್ಯಕ್ತಪಡಿಸಿಲ್ಲ ಎಂದಿದೆ. ರೈಟರ್ಸ್ ಸಂಸ್ಥೆ ತನ್ನ ವರದಿಯಲ್ಲಿ ಸಲಹಾ ಸಮಿತಿಯ 3 ವೈದ್ಯರು ಲಸಿಕೆಯ ಅಂತರ ಹೆಚ್ಚಿಸುವುದನ್ನು ವಿರೋಧಿಸಿದ್ದರು ಎಂದು ವರದಿ ಮಾಡಿದೆ. ಈತ ನೀರಿಗಾಗಿ ಕೈ ಎತ್ತಿದ್ದಕ್ಕೆ ಕೊಕ್ಕೋ ಕೋಲಾಗೆ 30,000 ಕೋಟಿ ನಷ್ಟವಾಗಿದೆ ಎಂದ್ರೆ ನಂಬಲೇಬೇಕು. ಯಾರಪ್ಪ ಆತ, ನಡೆದದ್ದಾದ್ರೂ ಏನು ಅಂತೀರಾ? ಜನಪ್ರಿಯ ಫುಟ್ಬಾಲ್ ಪಟು ಹಾಗೂ ಪೋರ್ಚುಗಲ್ ತಂಡದ ನಾಯಕ ಕ್ರಿಸ್ಟಿಯಾನೋ ರೊನಾಲ್ಡೋ ಪತ್ರಿಕಾಗೋಷ್ಠಿಯಲ್ಲಿ ತನ್ನ ಮುಂದಿದ್ದ 2 ಕೋಕೋ ಕೋಲಾ ಬಾಟ್ಲಿಗಳನ್ನ ಪಕ್ಕಕ್ಕೆ ಸರಿಸಿ ತನಗೆ ಕುಡಿಯಲು ನೀರು ಇಷ್ಟ ಎಂದು ಹೇಳಿದ ಒಂದೇ ಮಾತಿಗೆ ಕಂಪನಿಯ ಷೇರುಗಳಲ್ಲಿ 30,000 ಕೋಟಿ ರೂಪಾಯಿಗಳಷ್ಟು ನಷ್ಟ ಉಂಟಾಗಿದೆ. ಹಂಗೇರಿ ದೇಶದ ವಿರುದ್ಧ ಯುರೋಕಪ್ ಪಂದ್ಯಾವಳಿಯಲ್ಲಿ 2 ಗೋಲ್ಗಳನ್ನು ಹೊಡೆದು ತನ್ನ ತಂಡಕ್ಕೆ ಜಯ ಕೊಡಿಸಿ ನಂತರ ಈತ ಭಾಗವಹಿಸಿದ ಸುದ್ದಿಗೋಷ್ಠಿಯಲ್ಲಿ ಈ ಘಟನೆ ನಡೆದಿದೆ. ಚಾಮರಾಜನಗರದ ಅಮಚವಾಡಿ ಗ್ರಾಮದಲ್ಲಿ ಚಿರತೆ ದಾಳಿಯಲ್ಲಿ 10 ಕುರಿಗಳು ಸತ್ತಿವೆ. ಮಹದೇವಗೌಡ ಎಂಬುವರು ತೋಟದ ಮನೆಯಲ್ಲಿ ಕುರಿಗಳನ್ನ ಸಾಕಿದ್ರು. ಮಂಗಳವಾರ ರಾತ್ರಿ ಚಿರತೆಯೊಂದು ದಾಳಿ ಮಾಡಿದೆ ಮತ್ತು ಒಂದೇ ಸಲ 10 ಕುರಿಗಳನ್ನ ಕೊಂದು ಹಾಕಿದೆ. ಕುರಿಗಳ ಮಾಲೀಕ ಇದೀಗ ಅರಣ್ಯ ಇಲಾಖೆಯಿಂದ ಪರಿಹಾರವನ್ನ ಕೇಳ್ತಾ ಇದ್ದಾನೆ.
ಕೊನೆಯದಾಗಿ ರಾಜ್ಯದಲ್ಲಿ ಕೊರೋನಾ ಸೋಂಕಿನ ಇಳಿಕೆ ಮುಂದುವರೆದಿದ್ದು ಬುಧವಾರ 7,345 ನೂತನ ಕೇಸ್ಗಳು ಪತ್ತೆಯಾಗಿದ್ದು ಮಾರಕ ಸೋಂಕಿಗೆ 148 ಮಂದಿ ಬಲಿಯಾಗಿದ್ದಾರೆ. ಜೊತೆಗೆ ಬೆಂಗಳೂರಿನಲ್ಲೂ ಸೋಂಕಿತರ ಸಂಖ್ಯೆಯಲ್ಲಿ ಮತ್ತಷ್ಟು ಕಡಿಮೆಯಾಗಿದ್ದು ಆದರೆ ಸಾವಿನ ಸಂಖ್ಯೆಯಲ್ಲಿ ಹಿಂದಿನ ದಿನಕ್ಕಿಂತಲೂ ತುಸು ಹೆಚ್ಚಾಗಿದೆ. ರಾಜಧಾನಿಯಲ್ಲಿ ಕಳೆದ 24 ಗಂಟೆಯಲ್ಲಿ 19 ಜನ ಸೋಂಕಿಗೆ ಮೃತಪಟ್ಟಿದ್ದಾರೆ. ಇದರೊಂದಿಗೆ ಗುಣಮುಖರ ಸಂಖ್ಯೆಯಲ್ಲಿ ಏರಿಕೆ ಮುಂದುವರೆದಿದೆ. ಬೆಂಗಳೂರಿನಲ್ಲಿ 5,526 ಜನ ಸೇರಿದಂತೆ ಈ ದಿನ 17,913 ಮಂದಿ ಸೋಂಕಿತರು ವಿವಿಧ ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿದ್ದಾರೆ. ಇನ್ನು ದೇಶದಲ್ಲಿ ಹಿಂದಿನ ದಿನಕ್ಕೆ ಹೋಲಿಸಿದರೆ ನೂತನ ಕೇಸ್ಗಳ ಸಂಖ್ಯೆ 2,000 ಏರಿಕೆಯಾಗಿದೆ. ಅಂತೆಯೇ 62,224 ನೂತನ ಕೇಸ್ಗಳು ದೃಢಪಟ್ಟಿವೆ. 2,542 ಮಂದಿ ಸೋಂಕಿಗೆ ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತಾ ಈ ದಿನದ ಸಂಯುಕ್ತ ಕರ್ನಾಟಕ ನ್ಯೂಸ್ ಆಟ್ 7 ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಇನ್ನಷ್ಟು ಬರವಣಿಗೆಗಳು, ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ. ಓದ್ತಿರಲ್ವಾ? ನಮಸ್ಕಾರ.